ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದನ್ನೇನಾದರೂ ನೀವು ಪಾಲಿಸಿದರೆ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಆ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ. ಇದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಮನೆಯಲ್ಲಿರುವ ದುಷ್ಟಶಕ್ತಿಗಳೆಲ್ಲವೂ ತಕ್ಷಣವೇ ನಿಮ್ಮ ಮನೆಯಿಂದ ಹೊರಟು ಹೋಗುತ್ತವೆ. ಸ್ನೇಹಿತರೆ, ಮುಖ್ಯವಾಗಿ ನಾವು ನಮ್ಮ ಮನೆಯ ಹೆಬ್ಬಾಗಿಲು ಅಥವಾ ಪ್ರಧಾನ ದ್ವಾರದ ಮುಂದೆ ಕೆಲವು ವಸ್ತುಗಳನ್ನು ಅಸಲು ಇಡಬಾರದು. ಈ ವಿಷಯಗಳು ಬಹಳ ಮಂದಿಗೆ ತಿಳಿದಿದ್ದರೂ ಕೂಡ ಅವುಗಳನ್ನು ಪಾಲಿಸುವುದಿಲ್ಲ. ಆ ವಸ್ತುಗಳನ್ನು ಹಾಗೆಯೇ ಇಡುತ್ತಿರುತ್ತಾರೆ. ಇದರಿಂದ ನಷ್ಟಗಳು ಬರುವ ಅವಕಾಶಗಳು ಹೆಚ್ಚಿರುತ್ತವೆ. ಹೀಗೆ ಮಾಡಿದ ನಂತರ ನೀವು ಎಷ್ಟು ಪೂಜೆಗಳನ್ನು ಮಾಡಿದರೂ ಕೂಡ ನಿಮ್ಮ ಜೀವನದಲ್ಲಿ ಎಂತಹುದೇ ಬದಲಾವಣೆಯಾಗುವುದಿಲ್ಲ. ಆದ್ದರಿಂದ ಅಸಲು ನಾವು ನಮ್ಮ ಮನೆಯ ಪ್ರಧಾನ ದ್ವಾರದ ಬಳಿ ಯಾವ ಯಾವ ವಸ್ತುಗಳನ್ನು ಇಡಬಾರದು ಎಂಬ ವಿಷಯಗಳ ಬಗ್ಗೆ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ವಾಸ್ತುಶಾಸ್ತ್ರದ ಪ್ರಕಾರ ನಮ್ಮ ಮನೆಯ ಒಳಗಡೆ ಅನುಕೂಲ ಪ್ರಭಾವವನ್ನು ಹೇಗೆ ಬೆಳೆಸಬೇಕೆಂಬ ವಿಷಯಗಳ ಬಗ್ಗೆ ಬಹಳಷ್ಟು ಹೇಳಲಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿನ ಪ್ರತಿ ವಸ್ತುವೂ ಕೂಡ ಸಹಾನುಕೂಲ ಮತ್ತು ಪ್ರತಿಕೂಲ ಶಕ್ತಿಯನ್ನು ಒಳಗೊಂಡಿರುತ್ತದೆ. ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿಯನ್ನು ಒಳಗೊಂಡಿರುತ್ತವೆ. ಅವುಗಳನ್ನು ಸರಿಯಾದ ಸ್ಥಳದಲ್ಲಿರಿಸದಿದ್ದರೆ ಅದು ಪ್ರತಿಕೂಲ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಅದರಿಂದ ಮನೆಯ ಆರ್ಥಿಕ ಪರಿಸ್ಥಿತಿಯೂ ಕೂಡ ಪ್ರಭಾವಿತವಾಗುತ್ತದೆ. ಆದರೆ ಅವುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಹಾಗೆಯೇ ಸರಿಯಾದ ಸ್ಥಳದಲ್ಲಿ ಇಟ್ಟಿದ್ದೇ ಆದರೆ ನಮ್ಮ ಮನೆಗಳಲ್ಲಿ ಸಹಾನುಕೂಲ ಶಕ್ತಿ ವೃದ್ಧಿಯಾಗುತ್ತದೆ. ಹಾಗೆಯೇ ಈ ಶಕ್ತಿಯು ಮನೆಯೆಲ್ಲಾ ಹರಡುತ್ತದೆ. ಇದರ ಪ್ರಭಾವದಿಂದ ಕುಟುಂಬವು ಆನಂದದಿಂದ ಕೂಡಿರುತ್ತದೆ. ಸ್ನೇಹಿತರೆ, ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರಧಾನ ದ್ವಾರವೆಂಬುವುದು ಎಲ್ಲಾ ರೀತಿಯಿಂದಲೂ ಆನಂದ, ಶ್ರೇಯಸ್ಸು ಮತ್ತು ವೈಭವಕ್ಕೆ, ಹಾಗೆಯೇ ಲಕ್ಷ್ಮೀ ಕಟಾಕ್ಷಕ್ಕೆ ಪ್ರವೇಶ ದ್ವಾರವೆಂದು ಹೇಳಬಹುದು. ಆದರೆ ಒಂದು ವೇಳೆ ಇದರ ದಿಕ್ಕು ತಪ್ಪಾಗಿದ್ದರೆ, ಇಲ್ಲವೇ ಪ್ರತಿಕೂಲವನ್ನು ವ್ಯಾಪಿಸುವ ಯಾವುದಾದರೂ ವಸ್ತುವನ್ನು ಈ ಸಿಂಹದ್ವಾರದ ಮುಂದೆ ಅಂದರೆ ಪ್ರಧಾನ ದ್ವಾರದ ಬಳಿ ಇಟ್ಟಿದ್ದೇ ಆದರೆ ಅದು ಆ ಮನೆಯಲ್ಲಿ ತೊಂದರೆಗಳನ್ನು ತರುತ್ತದೆ. ಆದ್ದರಿಂದಲೇ ವಾಸ್ತುಶಾಸ್ತ್ರದಲ್ಲಿ ಮನೆಯ ಪ್ರಧಾನ ದ್ವಾರಕ್ಕೆ ಅತಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರಧಾನ ದ್ವಾರದ ಮುಂದೆ ಇರಬಾರದಂತಹ ವಸ್ತುಗಳು ಅನೇಕ ಇವೆ. ಅವುಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಹೆಬ್ಬಾಗಿಲಿನ ಮುಂದೆ ಇಡಬಾರದು. ಅವುಗಳಿಂದ ಆ ಕುಟುಂಬ ಸದಸ್ಯರಿಗೆ ಅನಾರೋಗ್ಯ ಸಮಸ್ಯೆಗಳು ಮತ್ತು ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಹಾಗೆಯೇ ಕುಟುಂಬದಲ್ಲಿ ಒಮ್ಮತವಿರುವುದಿಲ್ಲ, ಭಿನ್ನಾಭಿಪ್ರಾಯಗಳು, ಕಲಹಗಳು ಹೆಚ್ಚಾಗುತ್ತವೆ. ಹಾಗಾದರೆ ಅಸಲು ಮನೆಯ ಮುಂದೆ ಪ್ರಧಾನ ದ್ವಾರದ ಬಳಿ ಎಂತಹ ವಸ್ತುಗಳು ಇಡಬಾರದು ಎಂದು ವಿವರವಾಗಿ ತಿಳಿಯುವ ಪ್ರಯತ್ನ ಮಾಡೋಣ. ಹಾಗೆಯೇ ಜಾಗ್ರತೆ ವಹಿಸೋಣ. ಸ್ನೇಹಿತರೆ, ಮೊಟ್ಟ ಮೊದಲನೆಯದಾಗಿ ಕೊಳಕು ನೀರು ಮನೆಯ ಮುಂದೆ ಇರುವುದು. ಸ್ನೇಹಿತರೆ, ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರಧಾನ ದ್ವಾರದ ಮುಂದೆ ಈ ಕೊಳಕು ನೀರು ಹರಿಯುವುದು ಬಹಳ ಅಶುಭವೆಂದು ಹೇಳುತ್ತಾರೆ. ಹಾಗೆಯೇ ವೈಜ್ಞಾನಿಕವಾಗಿಯೂ ಕೂಡ ಈ ಕೊಳಕು ನೀರಿನಲ್ಲಿ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತವೆ. ಇದು ಆ ಮನೆಯ ಕುಟುಂಬ ಸದಸ್ಯರ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಈ ರೀತಿ ಮನೆಯ ಮುಂದೆ ಕೊಳಕು ನೀರು ಬರದ ಹಾಗೆ ಜಾಗ್ರತೆ ವಹಿಸಬೇಕು. ಇನ್ನು ಎರಡನೆಯದು, ಮುಳ್ಳಿನ ಗಿಡಗಳು. ಹೌದು ಸ್ನೇಹಿತರೆ, ಬಹಳಷ್ಟು ಬಾರಿ ಜನಗಳು ತಿಳಿಯದೆ ಮನೆಯ ಮುಂದೆ ಮುಳ್ಳಿನ ಗಿಡಗಳನ್ನು ಬೆಳೆಸುತ್ತಾರೆ. ಮನೆಯ ಅಂದವನ್ನು ಹೆಚ್ಚಿಸಲು ಕೆಲವೊಂದು ಬಾರಿ ಮುಳ್ಳಿನ ಶೋ ಗಿಡಗಳನ್ನು ಕೂಡ ಬೆಳೆಸುತ್ತಾರೆ. ಆದರೆ ವಾಸ್ತು ಪ್ರಕಾರ ಮನೆಯ ಮುಂದೆ ಮುಳ್ಳಿನ ಗಿಡಗಳಿರುವುದರಿಂದ ತೊಂದರೆಗಳು ಹೆಚ್ಚಾಗುತ್ತವೆ ಹಾಗೂ ಕುಟುಂಬ ಸದಸ್ಯರ ಮಧ್ಯೆ ಪರಸ್ಪರ ಪ್ರೇಮಾನುರಾಗಗಳು ಕಡಿಮೆಯಾಗುತ್ತವೆ ಮತ್ತು ಜಗಳಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ಇದಕ್ಕೆ ಬದಲಾಗಿ ಮನೆಯ ಪ್ರಧಾನ ದ್ವಾರದ ಬಳಿ ತುಳಸಿ ಗಿಡಗಳನ್ನು ಬೆಳೆಸಬೇಕು, ಇಲ್ಲವಾದರೆ ಸುವಾಸನೆ ಭರಿತ ಗಿಡಗಳನ್ನು ಬೆಳೆಸಬಹುದು. ಇನ್ನು ಮೂರನೆಯದು ಅತಿ ಮುಖ್ಯವಾದುದು. ಸ್ನೇಹಿತರೆ, ಮನೆಯ ಬಾಗಿಲ ಮುಂದೆ ಡಸ್ಟ್ಬಿನ್ಗಳನ್ನು ಅಸಲು ಇಡಬಾರದು. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಬಹಳ ಮಂದಿ ಕಸವನ್ನು ಹಾಕಲು ಕಸದ ಬುಟ್ಟಿಗಳನ್ನು ಮನೆಯ ಮೇನ್ ಡೋರ್ ಬಳಿ ಇಟ್ಟುಕೊಳ್ಳುತ್ತಾರೆ. ಆದರೆ ವಾಸ್ತು ಪ್ರಕಾರ ಹೀಗೆ ಅಸಲು ಮಾಡಬಾರದು. ಇದರಿಂದ ಮನೆಗೆ ದರಿದ್ರ ಬರುತ್ತದೆ. ಹಾಗೆಯೇ ಮನೆಯ ಮುಂದೆ ಬಾಗಿಲಿಗೆ ಎದುರಾಗಿ ವಿದ್ಯುತ್ ಕಂಬಗಳಿರಬಾರದು. ವಾಸ್ತು ಪ್ರಕಾರ ಇದು ಕುಟುಂಬ ಸದಸ್ಯರ ಏಳಿಗೆಯನ್ನು ಕುಂಠಿತ ಮಾಡುತ್ತದೆ. ಅಷ್ಟೇ ಅಲ್ಲದೆ ಈ ವಿದ್ಯುತ್ ಕಂಬಗಳಿಂದ ರೇಡಿಯೇಷನ್ ಪ್ರಭಾವವೂ ಕೂಡ ಹೆಚ್ಚಾಗಿರುತ್ತದೆ. ಇದು ಬಹಳಷ್ಟು ಹಾನಿಕಾರಕವೂ ಹೌದು.
ಇನ್ನು ನಾಲ್ಕನೆಯದು, ಮನೆಯ ಪ್ರಧಾನ ದ್ವಾರದ ಬಳಿ ದಟ್ಟವಾದ ಗಿಡ ಮರಗಳು ಅಸಲು ಇರಬಾರದು. ಇದರಿಂದ ವಾಸ್ತು ದೋಷಗಳು ಹೆಚ್ಚಾಗುತ್ತವೆ. ಅಲ್ಲದೆ ಇದರಿಂದ ಬೆಳಗ್ಗೆ ಸೂರ್ಯನ ಕಿರಣಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ. ಬೆಳಿಗ್ಗೆಯೇ ಸೂರ್ಯಕಿರಣಗಳು ಮನೆಯೊಳಗೆ ಪ್ರವೇಶ ಮಾಡಿದರೆ ಆ ಮನೆಯ ಸದಸ್ಯರು ಸದಾಕಾಲ ಆರೋಗ್ಯದಿಂದ ಇರುತ್ತಾರೆ. ಹಾಗೆಯೇ ಮನೆಯ ಮುಂದೆ ಹಳ್ಳಗಳಾಗಲಿ ಅಥವಾ ತೆರೆದ ಬಾವಿಗಳಾಗಲಿ ಇರಬಾರದು. ಮತ್ತು ಆಲದ ಮರ, ಹುಣಸೆ ಮರಗಳಂತಹ ದೊಡ್ಡ ದೊಡ್ಡ ಮರಗಳು ಕೂಡ ಮನೆಯ ಹೆಬ್ಬಾಗಿಲಿನ ಮುಂದೆ ಇರಬಾರದು. ಇದು ಎಲ್ಲಾ ಕೆಲಸಗಳಿಗೂ ಅಡ್ಡಿ ಆತಂಕಗಳನ್ನು ಸೃಷ್ಟಿಸುತ್ತದೆಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಹಾಗೆಯೇ ಸ್ನೇಹಿತರೆ, ದಯಮಾಡಿ ನೀವು ನಿಮ್ಮ ಪ್ರಧಾನ ದ್ವಾರದ ಬಳಿ ಲಕ್ಷ್ಮೀದೇವಿಯ ಚಿತ್ರಪಟವನ್ನು ಯಾವುದೇ ಕಾರಣಕ್ಕೂ ಕೂಡ ಹಾಕಬಾರದು. ನೆನಪಿನಲ್ಲಿಡಿ, ಮನೆಯ ಪೂಜಾ ಮಂದಿರದಲ್ಲಿ ಲಕ್ಷ್ಮೀದೇವಿಯ ಚಿತ್ರಪಟವನ್ನು ಇಡಿ, ಆದರೆ ಮನೆಯ ಪ್ರಧಾನ ದ್ವಾರದ ಬಳಿ ಬೇಡ. ಬಹಳ ಮಂದಿ ಫ್ಯಾಷನ್ ಎಂದು ಮನೆಯ ಹೆಬ್ಬಾಗಿಲ ಬಳಿ ಲಕ್ಷ್ಮೀದೇವಿಯ ಫೋಟೋವನ್ನು ಹಾಕುತ್ತಾರೆ. ಆದರೆ ಹಾಗೆ ಮಾಡಿದರೆ ಲಕ್ಷ್ಮೀದೇವಿಯು ಕೋಪಿಸಿಕೊಳ್ಳುತ್ತಾಳೆ, ಹಾಗೆಯೇ ಹಿಂದಕ್ಕೆ ಹೊರಟು ಹೋಗುತ್ತಾಳೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಮತ್ತು ಆ ಮನೆಗೆ ಎಂದಿಗೂ ಕೂಡ ಬರುವುದಿಲ್ಲ. ಆದ್ದರಿಂದ ನೀವು ಖಂಡಿತವಾಗಿಯೂ ಇದನ್ನು ನೆನಪಿನಲ್ಲಿಡಿ. ಸ್ನೇಹಿತರೆ, ಮನೆಯ ಹೆಬ್ಬಾಗಿಲಿನ ಬಳಿ ಯಾವಾಗಲೂ ಕೂಡ ಅನುಕೂಲಕರ ವಸ್ತುಗಳನ್ನು ಇಟ್ಟುಕೊಳ್ಳಬೇಕು. ಹಾಗೆ ಮಾಡುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹವು ನಿಮ್ಮ ಮನೆಯ ಮೇಲೆ ಸದಾಕಾಲ ಇರುತ್ತದೆ. ಮನೆಯ ಹೆಬ್ಬಾಗಿಲಿನ ಮುಂದೆ ಎಂತಹುದೇ ಕಸವನ್ನು ಹಾಕಬಾರದು. ಹಾಗೆ ಮಾಡಿದರೆ ನಿಮ್ಮ ಮನೆಗೆ ಎಂದಿಗೂ ಸಹಾನುಕೂಲಗಳು ಲಭಿಸುವುದಿಲ್ಲ. ಬಹಳ ಮಂದಿಗೆ ಇಂತಹ ವಿಷಯಗಳು ಗೊತ್ತಿಲ್ಲ. ಮನೆಯ ಮುಂದೆ ದುರ್ವಾಸನೆ ಬೀರುವಂತಹ ಮತ್ತು ಬಿಳಿ ಹಾಲು ಬರುವಂತಹ ಅಂದರೆ ಎಕ್ಕದ ಗಿಡಗಳನ್ನು ಮತ್ತು ಬೇವಿನ ಮರಗಳನ್ನು ಅಸಲು ಬೆಳೆಸಬಾರದು. ಹಾಗೆ ಮಾಡಿದರೆ ಆ ಮನೆಗೆ ಎಲ್ಲಿಲ್ಲದ ದರಿದ್ರವು ಅಂಟಿಕೊಳ್ಳುತ್ತದೆ. ಕುಟುಂಬ ಸದಸ್ಯರ ನಡುವೆ ಯಾವಾಗಲೂ ಜಗಳಗಳು ಏರ್ಪಾಡಾಗುತ್ತಿರುತ್ತವೆ. ಹಣವು ಪ್ರಾಪ್ತಿಯಾಗುವುದಿಲ್ಲ. ಆದ್ದರಿಂದ ಈ ವಿಷಯಗಳನ್ನು ಮರೆಯಬೇಡಿ. ಸ್ನೇಹಿತರೆ, ಅದೇ ರೀತಿಯಾಗಿ ಬಹಳ ಮಂದಿ ಮಾಡುವ ಕೆಲಸಗಳೆಂದರೆ ಮನೆಯ ಪ್ರವೇಶ ದ್ವಾರದ ಬಳಿ ಕೆಲವು ವಸ್ತುಗಳನ್ನು ಇಡುತ್ತಾರೆ. ಅದರಿಂದ ಅವರ ಜೀವನದಲ್ಲಿ ಮತ್ತು ಮನೆಯಲ್ಲಿ ಸದಾಕಾಲ ಒಳ್ಳೆಯದಾಗುತ್ತದೆ ಎಂದು ಭಾವಿಸುತ್ತಾರೆ. ಇದು ನಿಜವಾಗಿಯೂ ಬಹಳ ಒಳ್ಳೆಯ ಕೆಲಸ. ಹೀಗೆ ಮಾಡುವುದರಿಂದ ಬಹಳ ಶುಭಪ್ರದವೆಂದು ಭಾವಿಸುತ್ತಿರುತ್ತಾರೆ. ಮನೆಯ ಪ್ರಧಾನ ದ್ವಾರದ ಬಳಿ ಚಿಕ್ಕ ಚಿಕ್ಕ ಗಂಟೆಗಳನ್ನು ಇಡಿ. ಏಕೆಂದರೆ ಈ ಗಂಟೆಗಳ ಶಬ್ದದಿಂದ ಲಕ್ಷ್ಮೀದೇವಿ ಮನೆಗೆ ಪ್ರವೇಶ ಮಾಡುತ್ತಾಳೆ. ಅಷ್ಟೇ ಅಲ್ಲದೆ ಈ ಗಂಟೆಗಳ ಶಬ್ದ ಸಹಾನುಕೂಲ ಪ್ರಭಾವವನ್ನು ಬಹಳ ಬೇಗ ಆಹ್ವಾನಿಸುತ್ತದೆ. ಹಾಗೆಯೇ ಮನೆಯಲ್ಲಿರುವ ಪ್ರತಿಕೂಲ ಶಕ್ತಿಗಳೆಲ್ಲವೂ ಮನೆಯಿಂದ ಹೊರಟು ಹೋಗುತ್ತವೆ. ಆದ್ದರಿಂದ ಚಿಕ್ಕ ಚಿಕ್ಕ ಗಂಟೆಗಳನ್ನು ಮನೆಯ ಪ್ರವೇಶ ದ್ವಾರದ ಬಳಿ ಹಾಕಿ. ಹಾಗೆಯೇ ಮನೆಯಲ್ಲಿನ ಮಹಿಳೆಯರು ಸಾಯಂಕಾಲದ ವೇಳೆ ಅಥವಾ ರಾತ್ರಿಯ ವೇಳೆ ಮನೆಯ ಹೆಬ್ಬಾಗಿಲಿನ ಬಳಿ ಅಸಲು ಕುಳಿತುಕೊಳ್ಳಬಾರದು. ಮನೆಯ ಹೊಸ್ತಿಲ ಮೇಲೆ ಕುಳಿತುಕೊಳ್ಳುವುದರಿಂದ ಆ ಮನೆಯು ಬಡತನಕ್ಕೆ ಗುರಿಯಾಗುತ್ತದೆ. ಮನೆಯ ಹೊಸ್ತಿಲನ್ನು ಯಾವಾಗಲೂ ಪವಿತ್ರವಾಗಿ ಭಾವಿಸಬೇಕು. ಅದನ್ನು ತುಳಿಯಬಾರದು. ಮನೆಯ ಹೊಸ್ತಿಲು ಯಾವಾಗಲೂ ಶುಭ್ರವಾಗಿರಬೇಕು. ನೋಡುವುದಕ್ಕೆ ಬಹಳ ಆಹ್ಲಾದಕರವಾಗಿರಬೇಕು. ಹೊಸ್ತಿಲಿಗೆ ರಂಗೋಲಿ ಹಾಕಿ ಪುಷ್ಪಗಳಿಂದ ಅಲಂಕರಿಸಬೇಕು. ಅರಿಶಿನ ಕುಂಕುಮವನ್ನಿಡುವುದನ್ನು ಮರೆಯಬಾರದು. ಈ ನಂಬಿಕೆಯು ಈಗಿನ ಕಾಲದ್ದಲ್ಲ, ಹಿಂದಿನ ಕಾಲದಿಂದಲೂ ನಮ್ಮ ಹಿರಿಯರು ಹೇಳುತ್ತಾ ಹಾಗೆಯೇ ಪಾಲಿಸುತ್ತಲೂ ಬಂದಿದ್ದಾರೆ. ಇದನ್ನು ವಿರೋಧಿಸಿ ಪಾಲನೆ ಮಾಡದಿದ್ದರೆ ಆ ಮನೆಯ ಸದಸ್ಯರು ಅನಾರೋಗ್ಯಕ್ಕೆ ಗುರಿಯಾಗುತ್ತಾರೆ ಮತ್ತು ದರಿದ್ರವು ಬರುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನೊಂದು ಮುಖ್ಯ ವಿಷಯವೆಂದರೆ ಬಹಳ ಮಂದಿ ಹೊರಗಡೆಯಿಂದ ಬಂದಾಗ ನೇರವಾಗಿ ಚಪ್ಪಲಿಗಳನ್ನು ಧರಿಸಿಯೇ ಮನೆಯ ಒಳಕ್ಕೆ ಹೋಗುತ್ತಿರುತ್ತಾರೆ. ಆದರೆ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರದು. ಎಲ್ಲೆಲ್ಲಿಯೋ ಸುತ್ತಾಡಿ ಬಂದು ಕಾಲುಗಳನ್ನು ತೊಳೆಯದೆ ಚಪ್ಪಲಿಗಳನ್ನು ಧರಿಸಿಯೇ ಮನೆಯ ಒಳಗಡೆ ಬಂದರೆ ಆ ಮನೆಗೆ ದರಿದ್ರ ಬರುತ್ತದೆ. ಆದ್ದರಿಂದ ಮನೆಗೆ ಬಂದ ತಕ್ಷಣ ಹೊರಗಡೆಯೇ ಒಂದು ಕಡೆ ಚಪ್ಪಲಿಗಳನ್ನು ಬಿಟ್ಟು ಶುಭ್ರವಾಗಿ ಕಾಲುಗಳನ್ನು ತೊಳೆದುಕೊಂಡು ಆನಂತರ ಮನೆಗೆ ಪ್ರವೇಶ ಮಾಡಬೇಕು. ಇದನ್ನು ತಪ್ಪದೆ ಪಾಲಿಸಲೇಬೇಕು. ಅಷ್ಟೇ ಅಲ್ಲದೆ ಮನೆಯ ಪ್ರವೇಶ ದ್ವಾರದ ಬಳಿ ಚಪ್ಪಲಿಗಳನ್ನು ಮತ್ತು ಶೂಗಳನ್ನು ಸರಿಯಾದ ಪದ್ಧತಿಯಲ್ಲಿ ಕ್ರಮವಾಗಿ ಜೋಡಿಸಿಡಬೇಕು. ಪ್ರವೇಶ ದ್ವಾರದ ಬಳಿ ಯಾವಾಗಲೂ ಚಪ್ಪಲಿಗಳು ಚದುರಿದಂತೆ ಇರಬಾರದು. ಇದು ಲಕ್ಷ್ಮೀದೇವಿಯ ಆಹ್ವಾನಕ್ಕೆ ಅಡ್ಡವಾಗುತ್ತದೆ. ಇದಲ್ಲದೆ ನೀವು ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಹಳೆಯ ಮತ್ತು ತುಕ್ಕು ಹಿಡಿದಂತಹ ಬೀಗಗಳನ್ನು ಉಪಯೋಗಿಸಬಾರದು. ನೆನಪಿನಲ್ಲಿಡಿ, ಮರೆಯಬೇಡಿ, ಅದು ತುಕ್ಕು ಹಿಡಿದಿದ್ದರೆ ಈಗಲೇ ಅದನ್ನು ಬದಲಾಯಿಸಿ ಹೊಸ ಬೀಗವನ್ನು ಹಾಕಿ. ಸ್ನೇಹಿತರೆ, ವಾಸ್ತು ಪ್ರಕಾರವಾಗಿ ಕೆಲವು ಚಿಕ್ಕ ಚಿಕ್ಕ ನಿಯಮಗಳನ್ನು ಪಾಲಿಸುವುದರಿಂದ ನಿಮ್ಮ ಜೀವನವನ್ನು ಸುಖಮಯವನ್ನಾಗಿಸಿಕೊಳ್ಳಬಹುದು. ಹೌದಲ್ಲವೇ?
ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.